ಏನು ನಿನ್ನೆ ದಿಢೀರಂತ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ, ಪೆಟ್ರೋಲ್ ದರ 3 ರೂಪಾಯಿಯನ್ನ ಏರಿಕೆ ಮಾಡಿ ನಮ್ಮ ಜನರ ಮೇಲೆ ಹೊರೆಯನ್ನು ಹೊರಿಸುವಂತ ಕೆಲಸ ಇವತ್ತು ಈ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ವಿರುದ್ಧ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ನೇತೃತ್ವವನ್ನ ನಮ್ಮ ರಾಜ್ಯ ಅಧ್ಯಕ್ಷರು ವಹಿಸಿಕೊಂಡು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಸೂಚನೆಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಬೆಂಗಳೂರಿನ 3 ಜಿಲ್ಲಾ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರನ್ನು ಕೂಡ ಕರೆಸಿ ಈ ಸಭೆಯ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಉತ್ಸುಕರಾಗಿ ಕೆಲಸವನ್ನು ಮಾಡಿದ್ದೀರಾ. 3 ಜಿಲ್ಲಾಧ್ಯಕ್ಷರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಗ್ಯಾರಂಟಿಯನ್ನ ಒಂದು ಯೋಜನೆಯನ್ನ ಮಾಡಿ ಈ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣರಚುವಂತ ಕೆಲಸವನ್ನು ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ಜನರ ಮೇಲೆ ಅನೇಕ ತೆರಿಗೆಗಳನ್ನ, ಇವತ್ತು ವಿದ್ಯುತ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ, ಇವತ್ತು ಬೆಂಗಳೂರು ನಗರದಲ್ಲಿ ನೀರಿನ ದರವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ, ರವಿಯ ಇದು ಸೈಟಿನ ಬೆಲೆ ಹೆಚ್ಚು ಇದನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಹಾಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ. ಹೀಗೆ ಹೇಳ್ತಾರೆ ಹಲವು ಅನೇಕ ವಿಚಾರಗಳಲ್ಲಿ ಈ ಸರ್ಕಾರ ಜನರ ಮೇಲೆ ತೆರಿಗೆಯನ್ನು ಹಾಕುವಂತ ಕೆಲಸವನ್ನು ಮಾಡಿ ಈ ಹಣವನ್ನು ಒದಗಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳೋದು, ಇನ್ನು ಅನೇಕ ಮುಖಂಡರು ಮಾತಾಡೋರಿದ್ದಾರೆ. ಇದರ ವಿರುದ್ಧ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪೊಲೀಸರು ಅನವಶ್ಯಕವಾಗಿ ಮಕ್ಕಳಂತ ಹಕ್ಕು ಮಾಡುವಂತ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಗಳೂರು ನಗರದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಮತ್ತೆ ಗದ್ದುಗೆಯನ್ನು ಹಿಡಿದ್ದೇವೆ ಅನ್ನೋ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಯಾಕಂದ್ರೆ ಜನರು ಇವತ್ತು ಆಕ್ರೋಶಭರಿತರಾಗಿದ್ದಾರೆ. ಹಾಗಾಗಿ ಇವತ್ತು ಈ ಪ್ರತಿಭಟನೆಯ ಮುಖೇನ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಏನು ಮಾಡಿರ್ತಕ್ಕಂಥ ಈ ದರಗಳಿಗೆ ಕೂಡಲೇ ವಾಪಸ್ಸನ್ನ ಪಡಿಬೇಕು, ಆ ಒತ್ತಾಯವನ್ನ ಮಾಡೋ ಮುಖೇನ ಈ ಪ್ರತಿಭಟನೆಯ ಒಂದು ಇದನ್ನ ನಿಮಗೆ ತಿಳಿಸ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಎಲ್ಲ ಹಿರಿಯರು ಪ್ರಪ್ರಥಮವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಎಲ್ಲ ಕ್ಷೇತ್ರದ ಎಲ್ಲ ಮಂಡಲದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವ ತನಕ ನಮ್ಮ ಹೋರಾಟವನ್ನ ನಿಲ್ಲಿಸಬಾರದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಆಹಾಕಾರ ಆಗಿದೆ. ಯಾರು ಕೂಡ ಇದ್ರ ಬಗ್ಗೆ ಏನು ಹೇಳಿದ್ರು ಕೂಡ ಕಿವಿ ಮೇಲೇನೆ ಹಾಕೋತ ಇಲ್ಲ. ಜನರು ಇವತ್ತು ಪರಿತಪಿಸ್ತಾ ಇದ್ದಾರೆ. 107 ವ್ಯಾಪ್ತಿನಲ್ಲಿ ಇವತ್ತು ಎಲ್ಲ ಜನ ಕಂಗಾಲಾಗಿದ್ದಾರೆ, ಕುಡಿಯೋ ನೀರಿಲ್ಲ. ಈ ವಿಚಾರವನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಹೋರಾಟವನ್ನ ಮಾಡೋ ಮುಖೇನ ಈ ಸರ್ಕಾರದ ಕಿವಿಂಡು ಅಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಮಾತನಾಡಿ ಇವತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ, ವಿಶೇಷವಾಗಿ ನಮ್ಮ ಸುದ್ದಿ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರೆ ನಾನು ವಿಶೇಷವಾಗಿ ಅವ್ರಿಗೂ ಕೂಡ ಧನ್ಯವಾದ ಹೇಳಿ ಇದು ಒಂದು ರೀತಿಯಾದಂತ ಪ್ರತಿಭಟನೆ, ಇನ್ನು ವಿನೂತನವಾದಂತಹ ಪ್ರತಿಭಟನೆಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಬಲೋ ಭರತ್ ಪಾತಾಕಿ. ಧನ್ಯವಾದಗಳು.